ಕಳೆದ ಬಾರಿ ನಾವು ಪಿಯುಸಿ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಕರ್ನಾಟಕ ಆರ್ಗನೈಸ್ಡ್ ಕ್ರೈಮ್ ಕಾಯ್ದೆ ಅಡಿಯಲ್ಲಿ ಕ್ರಮ ಜರುಗಿಸಿದ್ದು ತಮಗೆ ಈಗಾಗಲೇ ನಾವು ತಿಳಿಸಿದ್ದೇವೆ. ಪಿಯುಸಿ ಪ್ರಶ್ನೆ ಪತ್ರಿಕೆ ಸಂಬಂಧ ಕೇಸು ಸಿಐಡಿಗೆ ಬಂದಾಗಿನಿಂದ ಬಹುಶಃ ನಮ್ಮ ಅಧಿಕಾರಿಗಳ ಒಂದು ಮುಖ್ಯ ಗುರಿ ಈ ಪ್ರಕರಣದ ರುವಾರಿಯಾಗಿದ್ದ ಶಿವಕುಮಾರಯ್ಯ ಆಲಿಯಾಸ್ ಗುರೂಜಿ. ಗುರೂಜಿ ಅಂದರೆ ಒಂದು ಸ್ವಲ್ಪ ಸಂಗೀತ ಗಿಂಗುತ್ತದು ಹುಚ್ಚು ಬೇರೆ ಇತ್ತು ಮನುಷ್ಯನ. ಸೊ ಶಿವಕುಮಾರಯ್ಯನ್ನು ಆವತ್ತಿನಿಂದ ನಾವು ಪ್ರಯತ್ನಪಟ್ಟು ನಿನ್ನೆ ಅವನನ್ನು ದಸ್ತಗಿರಿ ಮಾಡೋದ್ರೊಳಗೆ ನಾವು ಯಶಸ್ವಿಯಾಗಿದ್ದೇವೆ. ನಿನ್ನೆ ರಾತ್ರಿ ಹೊಸೂರು ರಸ್ತೆಯಲ್ಲಿ ಗರವೇಬಾವಿ ಪಾಳ್ಯದಲ್ಲಿ ಅವನು ಒಂದು ಮನೆಯೊಳಗೆ ಔತ್ಕೊಂಡಿದ್ದ. ಅಲ್ಲಿ ಅವನನ್ನು ಪತ್ತೆ ಹಚ್ಚಿ ಅದನ್ನು ದಸ್ತಗಿರಿ ಮಾಡೋದ್ರೊಳಗೆ ನಾವು ಯಶಸ್ಸು ಕಂಡಿದ್ದೇವೆ. ನಮ್ಮ ಎಸ್ ಪಿ ಸಿರಿಗೌರಿ ಮತ್ತು ಸುಮಾರು 40 ಮಂದಿ, ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಪ್ರತಿ ರಜದ ದಿವಸನೂ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಆಫೀಸ್ನಲ್ಲೇ ಕುಳಿತು ವಿವಿಧ ತನಿಖೆಯ ಪ್ರಕರಣದಲ್ಲಿ ಭಾಗಿಯಾಗಿ ಅವರು ಇದನ್ನು ಪತ್ತೆ ಹಚ್ಚಕ್ಕೆ ಯಶಸ್ವಿಯಾಗಿದ್ದಾರೆ. ನಂತರದ ಈಗ ಅವನನ್ನು ನಾವು ಕೋಕಾಡಿಯಲ್ಲಿ ಪೊಲೀಸ್ ವಶಕ್ಕೆ ಪಡೆದುಕೊಳ್ಳಲು ನಾವು ನ್ಯಾಯಾಲಯಕ್ಕೆ ಕೋರಿಕೆ ಸಲ್ಲಿಸ್ತೇವೆ. ಇವತ್ತು ಹಾಜರುಪಡಿಸಿದಾಗ ಅನಂತರ ಅವ್ರನ್ನ ಪ್ರಶ್ನಿಸಿ ಮುಂದಿನ ತನಿಖೆಯಲ್ಲಿ ಅವರು ಯಾವ ರೀತಿ ಇದಾಯಿತು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನ ನಾವು ಪಡಿತೇವೆ. ಅದೇ ನಾವು ನಿನ್ನೆ ರಾತ್ರಿ ಅವ್ರನ್ನ ದಸ್ತಗಿರಿ ಮಾಡಿದ್ದೇವೆ. ಸೊ ಇವತ್ತು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅವ್ರನ್ನ ಪೊಲೀಸ್ ವಶಕ್ಕೆ ಕೇಳ್ತೀವಿ. ಪೊಲೀಸ್ ವಶಕ್ಕೆ ಬಂದ ನಂತರ ಅವ್ರನ್ನ ಪ್ರಶ್ನಿಸಿ ಹೆಚ್ಚಿನ ವಿವರಗಳನ್ನ ನಿಮ್ಗೆ ಕೊಡ್ತೀವಿ. ಅವ ಭಾಳ ಅವ ಅದಕ್ಕೆ ಕೋಕಾ ಕರೆಕ್ಟಾಗಿ ಅಪ್ಲೈ ಆಗಿದೆ. ಆರ್ಗನೈಸ್ ಕ್ರಿಮಿನಲ್ಸ್ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಅವನನ್ನು ಒಂದೇ ಕಡೆ ಯಾವತ್ತೂ ಇರ್ತಿರಲಿಲ್ಲ, ಬೇರೆ ಬೇರೆ ಕಡೆ ಇರ್ತಿದ್ದ. ಮತ್ತು ಯಾವತ್ತೂ ಅವನ ಹೆಸರನ್ನು ಬಳಸ್ತಿರಲಿಲ್ಲ ಅವನ ಬಾತ್ಮೀದಾರರ ಪ್ರಕಾರ. ಇನ್ಫ್ಯಾಕ್ಟ್ ಹೇಳೋದಾದರೆ ಒಂದು ಅವ್ರ ಕಡೆ ಅವರಿಂದ ಸುದ್ದಿ ಬಂದಿದ್ದು ನಮಗೆ ಅವನ ಹೆಸರು ಯಾರು ಹಿಡಿದು ಹೇಳಬಾರ್ದಾಗಿತ್ತು, ಯಾಕೆಂದರೆ ಯಾರಾದರೂ ಪೊಲೀಸ್ನವ್ರು ಸಿಕ್ಕಿ ಅವರಿಂದ ಹೆಸರು ಕೇಳ್ತಿ ಗೊತ್ತಾನೆ ಅಂತ. ಅವನು ಯಾವುದಾದ್ರೆ ಟೊಮ್ಯಾಟೋ ಬಗ್ಗೆ, ಟೊಮ್ಯಾಟೋ ಅಂದರೆ ಅವನು ಆವಾಗ ರೇಟ್ ಹೇಳಬೇಕಾಯ್ತು 150 ರೂಪಾಯಿ ಅಂತ. ಆವಾಗ ಓ ಇದು ಅವನು ಪೊಲೀಸು ಇಂಡಿಪೆಂಡೆಂಟ್ ಆಗಿದ್ದಾನೆ, ಮಾತಾಡ್ತಾನೆ ನನ್ನ ಜೊತೆ ಅಂತ ಅವನು ಅವ್ರನ್ನ ಭೇಟಿ ಮಾಡ್ತಿದ್ದ ಹೊರತು ಅವನ ಹೆಸರು ಹೇಳ್ತಿರಲಿಲ್ಲ. ಹಾಗೆ ಅವನ ಸಹಚರರು ಕೆಲವ್ರಿಗೂ ಸಹ ಅವರು ನಿಜದ ಹೆಸರನ್ನ ಯಾರು ಅವರು ಮಾತಾಡ್ತಿರಲಿಲ್ಲ, ಎಲ್ಲ ಕೋಡ್ ವರ್ಡ್ಸಲ್ಲೇ ಮಾತಾಡ್ಕೊಳ್ತಾ ಇದ್ರು. ಈಗ ನಾವು ಪ್ರಶ್ನೆ ಪತ್ರಿಕೆ ಲೀಕೇಜ್ನಲ್ಲಿ ಬರೀ ಕೆಮಿಸ್ಟ್ರಿ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇದ್ದೀವಿ ತನಿಖೆ. ಅವನಿವತ್ತು ನಾವು ದಸ್ತಗಿರಿ ಮಾಡಿದ್ದೀವಿ. ಪ್ರೊಡ್ಯೂಸ್ ಮಾಡಿದ್ಮೇಲೆ ನಮ್ಮ ಹತ್ರ ವಿಚಾರಣೆ ಬಂದಮೇಲೆ ಅವನು ಪ್ರಶ್ನಿಸಿ ಹೆಚ್ಚಿನ ವಿವರಗಳನ್ನ ನಾವು ತೆಗಿತೇವೆ. ಇಲ್ಲ ಅವನು ಈಗ ನಮಗೆ ಮುಖ್ಯವಾಗಿದ್ದು ಇವನು, ಅವನನ್ನು ನಾವು ಪತ್ತೆ ಹಚ್ಚಿದ್ದೇವೆ. ಮಿಕ್ಕವ್ರನ್ನ ನಾವು ಪತ್ತೆ ಹಚ್ಚಿ ಇದು ಹೇಗೆ ಅಂದರೆ ಸುಳಿ ಒಂದು ಸುಳಿ ಬಿಡಿಸ್ದಂಗೆ ಬೇರೆ ಸುಳಿ ಬರ್ತಾ ಇರ್ತದೆ. ಪ್ರಮುಖವಾಗಿ ಇದೆ ನಮಗೆ ಕಿರಣ್ ಅಲಿಯಾಸ್ ಕುಮಾರಸ್ವಾಮಿ ಒಬ್ಬ ಇದ್ದಾನೆ, ಅವನು ಇನ್ನೊಬ್ಬ ಬಂದರೆ ಎರಡನೇ ಮುಖ್ಯ ಎಳೆ ಅದೊಂದಿದೆ. ಮತ್ತು ಅವರಿಂದ ಮಾಹಿತಿ ಬಂದ ನಂತರ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೆಲವು ನಮ್ಮ ಹತ್ರ ಕೆಲವು ಹೆಸರುಗಳಿವೆ, ಅವ್ರನ್ನ ನಾವು ದಸ್ತಗಿರಿ ಮಾಡ್ತೇವೆ. ಪ್ರಕರಣ ಆದಾಗಿಂದ ತಲೆಮರೆಸ್ಕೊಂಡಿದ್ದ, ಭಾಳಷ್ಟು ಕಡೆ ಇದ್ದ, ಒಂದು ಕಡೆ ಇರ್ತಿರ್ಲಿಲ್ಲ, ಬೇರೆ ಬೇರೆ ಕಡೆ ಇದ್ದು ಶಿಫ್ಟ್ ಮಾಡಿ ಅದು ಇರೋ ಕಡೆನೂ ಅವನು ಬೆಳಗ್ಗೆಯಿಂದ ರಾತ್ರಿ ತನಕ ಇರ್ತಿರ್ಲಿಲ್ಲ, ಅವನು ಬದಲಾವಣೆ ಮಾಡ್ತಾ ಇದ್ದ. ಶೆಲ್ಟರ್ ಕೊಟ್ಟಿದ್ದಾರೆ, ಶೆಲ್ಟರ್ ಕೊಡದೆ ಅವನು ಶೆಲ್ಟರಲ್ಲಿ ಹೆಂಗಿರ್ತಾನೆ ಬೇರೆ ಅಂಶ. ನಿನ್ನೆ ಗಾರಿವಿಭಾವಳಿ ಪಾಳ್ಯದಲ್ಲಿ ಒಂದು ಮನೆ ಕಟ್ಟಡ ಆಗ್ತಾ ಇತ್ತು, ಯಾರಿಗೋ ಒಬ್ಬರದು ಅಂಡರ್ ಕನ್ಸ್ಟ್ರಕ್ಷನ್ ಹೌಸಲ್ಲಿ ಇದ್ದ, ಅದ್ರದ್ದು ವಿವರಗಳನ್ನ ಅವ್ರನ್ನು ದಸ್ತಗಿರಿ ಮಾಡಿ ಆಮೇಲೆ ಹೇಳ್ತೀನಿ. ಹೌದು
ಇದನ್ನೇ ಅವನನ್ನು ಪತ್ತೆ ಹಚ್ಚಿದೆ ಬಟ್ ಅಪ್ಪ ಮಗ ಸೇರಿ ಮಾಡ್ತಾ ಇದ್ರು ಅದು ದಟ್ ವಿಲ್ ಬಿ ಒನ್ ಗ್ರೂಪ್ ಇನ್ನೊಬ್ಬ ಕಿರಣ್ ಅಂತನೂ ಇದ್ದ ಇವರ ನೆವಿಯು ದಿನೇಶ್ ಇಸ್ ಆಲ್ಸೋ ಅರೆಸ್ಟೆಡ್ ಸರ್ ಇಲ್ಲ ಇಲ್ಲಿ ತನಕ ಇದೆ ಅದು ಈಗ ಸಿಕ್ ಅಲ್ಲ ಸಿಕ್ ಮೇಲೆ ಅಂದರೆ ಸಿಕ್ಕಿ ದಸ್ತಗಿರಿ ಆಗಿದ್ದಾನೆ ನಾವು ಪೊಲೀಸ್ ವಶಕ್ಕೆ ಪಡಿತೇವೆ ನಿಮಗೆ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಇಲ್ಲರೇ ಎಲ್ಲ ವಿಚಾರಣೆ ಮಾಡಿ ಒಂದು ವಾರ ದಿವಸ ಬಿಟ್ಟು ಹೇಳ್ಬೋದಾಗಿತ್ತು ಬಟ್ ದಸ್ತಗಿರಿ ಆಗಿದ್ರ ಬಗ್ಗೆ ನಿಮಗೂ ಕಾತರವಾಗಿದ್ದೀರಾ ಅಂತ ಇವತ್ತು ಹೇಳ್ತಾ ಇದ್ದೀನಿ ಆಸ್ ಪಾರ್ಟ್ ಆಫ್ ದ ಪಿ ಯು ಸಿ ಕ್ವಶನ್ ಪೇಪರ್ ಲೀಕೇಜ್ ಇನ್ವೆಸ್ಟಿಗೇಷನ್ಸ್ ದ ಸಿ ಐ ಡಿ ಹ್ಯಾಸ್ ಆಲ್ರೆಡಿ ಇನ್ವೋಕ್ಡ್ ದಿ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಆನ್ ದಿಸ್ ಮೇಜರ್ question paper leak, and as part of the investigations as already briefed, the primary role was played by Shivakumar Elias Shivakumar, and he was also in his group was called as Guruji by his associates. And in the last, since the investigation was launched, the prime accused Shivakumaraya was absconding and has been changing his hideout from various places, both from within Bangalore city and also various districts and in the neighborhood. The CID teams of the various officers, over 40 officers have been consistently been working over the last 1 month, and they were successful in tracing and tracking down Shivakumaraya yesterday night in Bangalore south area, and he was arrested from a hideout in a under construction house in that area. And with his arrest, along with him, about 50,000 rupees cash was recovered, and a couple of people who were found in the vicinity have been brought for questioning. However, the arrest of the prime accused has already been done by CID, and he would be produced before the court of law. Looking for some more important accused in this case, like Dinesh, the son of Shivakumaraya, is one whom we are looking for, and another is one Kumar Swami alias Kiran. And apart from that, as the investigation progresses, we need to see like how many more people are involved. But with this arrest, it becomes a total of 12 accused so far who have been arrested. Sir, mentioned about this tomato chori, what is that? How was he operating in that? What we found as part of the investigations and also some of the people whom we questioned is Shivakumaraya did not want to be identified with his real name, and he wanted his associates to communicate in code words. One of the facts that were revealed by few of the informants, reliable informants, and also by his associates is that whenever he is to be referred something like tomato or various things, but which would uncle and Swami, Guruji, various kinds of things. And also no destination was specifically fixed for his associates, but he would only at the last minute try to meet them and also shift his location very, very frequently, sometimes in a day, twice, thrice, those kind of things. So it will all come out as part of the investigation. Was this his movement as tomato and his undisclosed movements, all of this, was it only after you were on the hunt or was it always? That we need to ascertain, but as part of the investigation we found that during the last 1 month this is one modus operandi which we found out. Is he responsible for the both the leaks which happened on 21st and 29th? Definitely. So the chemistry question paper investigation commenced, and both the question papers and their paper delivery to certain beneficiaries was done by him, so which obviously shows that he has been involved in the chemistry leakage question paper. But if any additional linkages are there, that would definitely come out as part of the investigation. There were always talks that Shivakumar Swami always used the forest guest house right opposite the PU board. Any confirmations on that front? Not yet. No, no. As you have been seeing, CID has taken an extremely stringent view and invoked the strongest possible criminal law that is available in the land. And it is too premature because it's only less than 12 hours of his arrest, and we would be seeking the permission of the jurisdictional court
for his police custody, and only after the interrogation and subsequent investigations we would be able to confirm. So several people in the PU board have been suspended. Now close to 12 people here have been arrested. From the next year, for the PUC students, is it sure shot that the papers will not leak with Shiv Kumar Swamy behind bars and probably the others? See, it's like this. Our job is investigation. When we investigate, we tell how the things have taken place. So, one of the advantages of that is we will also come to know where it can be stopped. So, these things certainly what we get, we will convey it to the concern. So, they will have to plug the loopholes. Sir, for how long he has been operating this network and what was his fault? I'll just finish it. Continuing, what has happened is after this PUC leak, we knew where, we still have an idea of where it has been leaked from. I am not in a position to really confirm till we confront him and get it from his mouth. We have apprehensions, genuine apprehensions, that he was also eyeing, in view of the financial implications, financial benefit, for the subsequent entrance examinations also. So, which is CET. So, because of our thing and what we have found out and are sharing these things, certainly CET question paper leakage has been plugged. But other guys there are. Yeah, maybe. But see, one is there are too many things who have to get coordinated for a leakage to take place. We hope by this arrest and the actions that have been taken, other leakages will stop. So the code names, what you said, like he used to communicate with somebody using the codes. Now, who are these people who are leaking? We'll reveal as, but we have got these codes from his own associates. Yes. So he is meeting somebody big. He is meeting, he will never meet at one particular spot. He will ask them to come to a particular place, then probably send a transport to fetch them to go to a different place. So he was very scared. So he was, as already been told to you, he was shifting places. Sir, who are these guys? We'll give you the details. As you said that from 2008 he was involved in question paper leaking. Is that his confession or you got the evidence? No, there have been cases registered this against him. This is based on the records, criminal cases that have been registered in Bangalore city and Tumkur district. There are 6 FIRs that have been registered from 2008 onwards. So it is based on the... Navella, we will follow all rules legal, and legal measures, including human. We are all supporters of human rights. ನಾವು ಅದಕ್ಕೆ ಒಂದು ಪ್ರೆಸ್ ನೋಟ್ ಬೇರೆ ಕಳಿಸ್ಕೊಡ್ತೀವಿ. ನಮಗೆ ಒಂದು ಮಾಹಿತಿ ಬಂದಿತ್ತು, ಅವ್ರನ್ನ ಕೇಳಿದ್ವಿ, ಅವರಿಂದ ನಮ್ಗೆ ವಾಪಸ್ಸು ಹೆಚ್ಚಿನ ಮಾಹಿತಿ ಕೊಡಲಿಲ್ಲ. ಒಬ್ಬ ಓದ್ಸಲನ ಹೇಳಿದೆ ನಾನು, ಒಬ್ಬ ಹಿರಿಯ ಅಧಿಕಾರಿನ ಅಲ್ಲಿಗೆ ಕಳಿಸಿದ್ವಿ, ಅವ್ರಿಗೆ ಹೆಚ್ಚಿನ ಮಾಹಿತಿ ಕೊಡಿ, ನಾವು ಕ್ರಮ ತೊಗೊಳ್ತೇವೆ ಅಂತ. ಅಲ್ಲಿಂದ ಮತ್ತೆ ನಮಗೇನೆ ಮಾಹಿತಿ ಕೊಡಲಿಲ್ಲ. ಈಗ ಶಿವಕುಮಾರಯ್ಯ ಸಿಕ್ಕಿರೋದು ಒಂದು ಒಳ್ಳೆಯ ಒಂದು ಮಹತ್ವದ ಘಟ್ಟ ಅಂತ ತಿಳ್ಕೊಂಡು ತಮಗೆ ತಿಳಿಸ್ಲಿಕ್ಕೆ ನನ್ನ